ನಗರದಲ್ಲಿ ಇಂದು ಇಂಡಿಯನ್ ಮೂಮೆಂಟ್ ಪಾರ್ಟಿ ವತಿಯಿಂದ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವೆ ಹಿರಿಯ ಲೇಖಕಿ ಬಿಟಿ ಲಲಿತಾ ನಾಯಕ್ ಅವರು ಅಧಿಕೃತವಾಗಿ ಇಂಡಿಯನ್ ಮೂಮೆಂಟ್ ಪಾರ್ಟಿ ಸೇರಿದರು. ಪಕ್ಷ ಸೇರ್ಪಡೆ ಪತ್ರವನ್ನು ನೀಡಲಾಗುತ್ತದೆ. ನಂತರ ಇವರ ಆಶೀರ್ವಾದ ಹೀಗೆ ಇರಲಿ. ಹಾಗೆ ಮಹಾದೇವರಿಂದ ಪಕ್ಷದ ಶಾಲವನ್ನು ಲಲಿತ ನಾಯಕ್ ಅವರು ಹಾಕಬೇಕು. ಅಣ್ಣ ಮಹಾದೇವ್ ಅವರು ನಮ್ಮ ರಾಷ್ಟ್ರೀಯ ಕಾರ್ಯದರ್ಶಿಗಳಾದ ಶ್ರೀ ರಾಘವೇಂದ್ರವರು ಲಲಿತಾ ನಾಯಕ್ ಮೇಡಮ್ ಅವರಿಗೆ ಅಧಿಕೃತ ಪಕ್ಷ ಸೇರ್ಪಡೆ ಪತ್ರವನ್ನು ನೀಡಿ ಗೌರವವಾಗಿ ಪಕ್ಷಕ್ಕೆ ಸ್ವಾಗತಿಸಲಾಗುತ್ತಿದೆ. ನಮ್ಮ ಸಹಕಾರ ಆಶೀರ್ವಾದ ನಮ್ಗೆ ಯಾವಾಗಲೂ ಇರಬೇಕಂತ ಕೇಳ್ಕೊಳ್ತೀವಿ ಮೇಡಮ್. ಹಾಗೆ ಒಂದು ನಿಮಿಷ ಇರಿ ಸರ್, ಪಾಪ ಅವ್ರ ಸನ್ಮಾನ ಆಗೋದು ಇದೆ ಸರ್. ಲಲಿತಾ ಮೇಡಮ್ ಅವರು ಪಕ್ಷದ ಐಡಿ ಕಾರ್ಡ್ ಅನ್ನ ಲಲಿತಾ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನಿಮ್ಮ ಮಾರ್ಗದರ್ಶನ. 1986 1992 ಎಂಎಲ್ಸಿಯಾಗಿ ಸೇವೆ ಸಲ್ಲಿಸಿದ್ದ ಲಲಿತಾ ನಾಯಕ್ ಅವರು ಮುಂದೆ ಶಾಂತವೇರಿ ಗೋಪಾಲಗೌಡರು ಮತ್ತು ಜಯಪ್ರಕಾಶ್ ನಾರಾಯಣರ ಅವರ ಸಮಾಜವಾದಿ ಆದರ್ಶಗಳಿಂದ ಪ್ರೇರಿತರಾಗಿ ಅಂದು ಜನತಾದಳಕ್ಕೆ ಸೇರಿದರು. ಮುಂದೆ 1994 ಅವರು ಜನತಾದಳ ಪಕ್ಷದಿಂದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಶಾಸಕರಾಗಿ ಆಯ್ಕೆಯಾಗಿದ್ದರು. ಅಷ್ಟೇ ಅಲ್ಲದೆ ಜೆ ಎಚ್ ಪಟೇಲ್ ಅವರ ಸಂಪುಟದಲ್ಲಿ ಕನ್ನಡ ಸಂಸ್ಕೃತಿ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿ ಕಾರ್ಯನಿರ್ವಹಿಸಿದರು. ಸದ್ಯ ಇಂದು ನಡೆದ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಇಂಡಿಯನ್ ಮೂಮೆಂಟ್ ಪಾರ್ಟಿ ಸೇರಿದ್ದಾರೆ. ಇಂದು ಬೆಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರಾದ ಮಹಾದೇವ ಬಿ ಉದಗಾವಿ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ ರಾಘವೇಂದ್ರ ಬಿ, ರಾಷ್ಟ್ರೀಯ ಮಹಿಳಾ ಸಂಯೋಜಕಿ ಶ್ರೀಮತಿ ನಳಿನಿ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು.